राज्य विधानसभा चुनाव को मुना क्षेत्र आय्के गोंदल सिद्दरामय्य कोनेगे तवरु क्षेत्र वरुणादिदले स्पर्धिसि अल्लिंदले गेलुवु साधिसिदारे जोतेगे राज्यद मुख्यमंत्रियागि अधिकारद चुक्काणियन्नु हिडिदिदारे तम्मन्न शासकरन्नागि आय्के माडि सीएं कुर्चिगे इरुवुदक्के अवकाश कल्पिसिरुव वरुण क्षेत्र जनरिगे सिद्दरामय्य दोड्ड कोडुगेयन्ने नीडिदारे सीएं सिद्दरामय्य अवरन्न भेटियागोदक्के बरुवंतह वरुण क्षेत्र मतदाररिगे सीएं सुलभद भेटिगे अवकाशवन्न नीडिदारे तम्म सरकारी निवासक्के बरोदक्के मुक्त अवकाशवन्न कल्पिसिदारे वरुणदिंद बंदंतह मतदाररु तम्म अड्रेस तोरिसि ओळगे होगोदक्के अवकाशवन्न नीडलागिदे आधार ईडी चेक माडि वरुण क्षेत्र मतदाररु अंत कन्फर्म आद्रे अवरन्न सीएं भेटिगे बिडोदक्के पोलीसरिगे सूचिसलागिदे ಆದರೆ ಇಲ್ಲಿ ಗಮನಿಸಲೇ ಬೇಕಾದಂತ ಒಂದು ಅಂಶ ಏನಂದ್ರೆ ಸಿದ್ದರಾಮಯ್ಯ ಅವರು ವರುಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ನಿಜ ಆದರೆ ಈಗ ಬರಿ ಅವರು ಶಾಸಕರಾಗಿ ಉಳ್ಕೊಂಡಿಲ್ಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅಂದ್ರೆ ಇಡೀ ಕರ್ನಾಟಕದ ಆಡಳಿತ ಅವರ ಕೈಯಲ್ಲಿದೆ ಹೀಗಿರುವಾಗ ತಮ್ಮ ಕ್ಷೇತ್ರ ಜನರಿಗೆ ಮಾತ್ರ ಮುಕ್ತ ಅವಕಾಶವನ್ನು ಕಲ್ಪಿಸಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಕೇವಲ ಒಂದು ಕ್ಷೇತ್ರದ ಮುಖ್ಯಮಂತ್ರಿನ ಕೇವಲ ವರುಣ ಕ್ಷೇತ್ರದ ಮುಖ್ಯಮಂತ್ರಿನ ಅಥವಾ ಇಡೀ ರಾಜ್ಯದ ಮುಖ್ಯಮಂತ್ರಿನ ಇಡೀ ಕರ್ನಾಟಕದ ಮುಖ್ಯಮಂತ್ರಿನ ಅವರು ಅವರ ಕ್ಷೇತ್ರಗಳಲ್ಲಿ ಸಮಸ್ಯೆಗಳು ಇರಬಹುದು ಹಾಗಾದ್ರೆ ಅವರ ಕ್ಷೇತ್ರಗಳ ಸಮಸ್ಯೆಗಳು ಮಾತ್ರ ಸಮಸ್ಯೆಗಳ ಇಡಿ ರಾಜ್ಯದ ಜನ ಅವರವರ ಊರುಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಅನುಭವಿಸುತ್ತಿರುವಂತ ಸಮಸ್ಯೆಗಳಿಗೆ ಹಾಗಾದ್ರೆ ಪರಿಹಾರ ಮುಖ್ಯಮಂತ್ರಿಯವರ ಬಳಿಯಿಂದ ಸಿಗೋದಿಲ್ವಾ ಅವರನ್ನ ನೇರವಾಗಿ ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿಯಾಗೋದಕ್ಕೆ ಯಾಕೆ ಹಾಗಾದ್ರೆ ಅವಕಾಶ ಕೊಡೋದಿಲ್ಲ ಕೇವಲ ತನ್ನ ಕ್ಷೇತ್ರದವರಿಗೆ ಮಾತ್ರ ಅವಕಾಶ ಕೊಡ್ತಾರಂತೆ ಅಲ್ಲಿ ಮುಕ್ತವಾಗಿ ಪ್ರವೇಶ ಇದೆಯಂತೆ ಉಳಿದ 223 ಕ್ಷೇತ್ರಗಳ ಪ್ರಜೆಗಳು ಅವರೇಗಾದ್ರೆ ಮನುಷ್ಯರಲ್ವಾ ಅವರು ಅವರಲ್ಲಿ ಯಾರು ಕೂಡ ಕಾಂಗ್ರೆಸ್ ಗೆ ಓಟ್ ಹಾಕಿಲ್ವಾ ಅಥವಾ ಕರ್ನಾಟಕದಲ್ಲಿ ಕೇವಲ ಕಾಂಗ್ರೆಸ್ ಗೆ ಓಟ್ ಹಾಕಿದವರು ಅದರಲ್ಲೂ ವಿಶೇಷವಾಗಿ ವರುಣಾದಲ್ಲಿ ಓಟ್ ಹಾಕಿದಂತವರಿಗೆ ಮಾತ್ರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿನ ಈ ಪ್ರಶ್ನೆಯೂ ಕೂಡ ಇಂತಹ ನಿರ್ಧಾರಗಳ ಸಂದರ್ಭದಲ್ಲಿ ಮೂಡುವಂತದ್ದು ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟರೆಸ್ಟಿಂಗ್ ಸುದ್ದಿಗಳು ಇರ್ತವೆ ಇದಕ್ಕಾಗಿ ಈ ಸುದ್ದಿಯಾನವನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ